ನೀವು ಎಲ್ಲಿಂದ ಬಂದ್ರಿ ಅಂತ ನೆನಪಿಟ್ಟುಕೊಂಡಿರೋ ದೈಹಿಕ ನೆನಪುಗಳಿವೆ. ಸುಮ್ಮನೆ ಯಾರದೋ ಕೈಯನ್ನು ಹಿಡಿದ್ರೂ ನೀವು ಋಣಾನುಬಂಧವನ್ನು ಬೆಳೆಸ್ಕೊಳ್ತೀರಿ. ದೈಹಿಕ ನೆನಪುಗಳು ನಿರ್ದಿಷ್ಟ ಮಟ್ಟಕ್ಕಿಂತ ಜಾಸ್ತಿಯಾದಾಗ ಒಂದಿಷ್ಟು ಗೊಂದಲಗಳನ್ನು ಉಂಟು ಮಾಡುತ್ತೆ. ಇದನ್ನು ಗಮನಿಸಿರಬಹುದು, ಕೆಲವೊಂದು ದಿನ ದೇಹ ಗೊಂದಲದಲ್ಲಿದ್ದ ಹಾಗೆ ಅನಿಸುತ್ತೆ. ಹಾಗಾಗಿ ಶುದ್ಧೀಕರಣದ ಹಲವಾರು ವ್ಯವಸ್ಥೆಗಳನ್ನು ರಚಿಸಿದ್ದೀವಿ. ಮಾತಾಡ್ತಿರೋದು ಋಣಾನುಬಂಧ ಅನ್ನೋದ್ರ ಬಗ್ಗೆ. ಅಂದರೆ ದೈಹಿಕ ನೆನಪುಗಳು, ಬಾಡಿ ಹ್ಯಾಸ್ ಇಟ್ಸ್ ಓನ್ ಮೆಮರಿ, ದೇಹಕ್ಕೆ ತನ್ನದೇ ಆದ ನೆನಪುಗಳಿವೆ. ಇತ್ತೀಚೆಗೆ ಸಾಕಷ್ಟು ಪ್ರಯೋಗಗಳಾಗಿವೆ. ಇದನ್ನು ಒಂದು ಹಂತಕ್ಕೆ ಸಾಬೀತುಪಡಿಸೋಕೆ ಈಗ ನಿಮ್ಮ ತಂದೆ ಅವರ ಉದಾಹರಣೆ ಕೊಡ್ತಿದ್ದೀನಿ, ನೀವೇನು ಅಂದುಕೊಳ್ಳಲ್ಲ ಅಂತ. ನಿಮ್ಮ ತಂದೆ ಮಗುವಾಗಿದ್ದಾಗ ದುಂಡಾದ ವಸ್ತುಗಳನ್ನು ಇಷ್ಟಪಡ್ತಿದ್ರು ಅಂದುಕೊಳ್ಳಿ, ದುಂಡಾದ ಕಲ್ಲುಗಳ ಜೊತೆ ಆಟ ಆಡ್ತಿದ್ರು ಅಂದ್ಕೊಳ್ಳಿ, ಮತ್ತು ಅವರು ಅದರೊಂದಿಗೆ ಒಂದು ಮಟ್ಟದ ತೊಡಗುವಿಕೆನ ಬೆಳೆಸಿಕೊಂಡಿದ್ರೆ ನೀವು ಬೆಳೆಯುವಾಗ ಯಾಕೆ ಅಂತ ಗೊತ್ತಿಲ್ಲದೆ ದುಂಡಾದ ವಸ್ತುಗಳನ್ನು ಇಷ್ಟಪಡ್ತೀರಿ. ನೀವು ದೊಡ್ಡವರಾಗುವಾಗ ಕಲ್ಲುಗಳು ಸಿಗದೇ ಇರಬಹುದು, ಬೇರೆ ಏನೋ ಆರಿಸ್ತೀರಿ, ಆದರೆ ಏನೇ ಆರಿಸಿದರೂ ದುಂಡಾಗಿರೋದನ್ನು ಆರಿಸ್ತೀರಿ. ಈ ರೀತಿಯ ಪುನರಾವರ್ತನೆಗಳಾಗುತ್ತೆ ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ. ಯಾಕಂದರೆ ನೀವು ಒಂದಿಷ್ಟು ಆನುವಂಶಿಕ ಅಂಶಗಳನ್ನು ಹೊಂದಿರ್ತೀರಿ. ಋಣಾನುಬಂಧ ಅಂದರೆ ನೀವು ನಿಮ್ಮೊಳಗೆ ಹೊಂದಿರೋ ದೈಹಿಕ ನೆನಪುಗಳು. ಇದು ರಕ್ತ ಸಂಬಂಧಗಳಿಂದ ಆಗಬಹುದು, ಇದು ಲೈಂಗಿಕ ಸಂಬಂಧಗಳಿಂದ ಕೂಡ ಆಗಬಹುದು. ದೇಹಕ್ಕೆ ಒಂದಿಷ್ಟು ನೆನಪುಗಳಿರುತ್ತವೆ. ಋಣಾನುಬಂಧ ಅನ್ನೋದು ತಂದೆ ತಾಯಿಯಿಂದ ಮಕ್ಕಳಿಗೆ ಆನುವಂಶಿಕವಾಗಿ ವರ್ಗಾಯಿಸೋ ಥರ ಅಲ್ಲ, ಆ ಮಟ್ಟದ್ದಲ್ಲ. ನೀವು ಎಲ್ಲಿಂದ ಬಂದ್ರಿ ಅಂತ ನೆನಪಿಟ್ಟುಕೊಂಡಿರೋ ದೈಹಿಕ ನೆನಪುಗಳಿವೆ. ಇದು ನಿಮ್ಮ ಚರ್ಮದ ಬಣ್ಣ, ಮೂಗಿನ ಆಕಾರ, ನಿಮ್ಮ ದೇಹದ ಗಾತ್ರ, ನಿಮ್ಮ ಕುಲ, ಅವುಗಳ ಬಗ್ಗೆ ಅಲ್ಲ. ಇದು ಹೇಗಂದರೆ, ಸುಮ್ಮನೆ ಯಾರದೋ ಕೈಯನ್ನು ಹಿಡಿದ್ರೂ ನೀವು ಋಣಾನುಬಂಧವನ್ನು ಬೆಳೆಸ್ಕೊಳ್ತೀರಿ. ಹಾಗಾಗಿ ನಮ್ಮಲ್ಲಿ ಯಾರಾದರೂ ಬಂದರೆ ಹೀಗೆ ಮಾಡ್ತಾರೆ, ಅವರು ಹೀಗೆ ಮಾಡಲ್ಲ, ಹೀಗೇ ಪ್ರೀತಿಸ್ತಾರೆ. ಇನ್ನೂ ಹಲವಾರು ಸಂಗತಿಗಳಿವೆ. ಕೆಲವು ಪದಾರ್ಥಗಳನ್ನು ಅವರು ಕೊಡಲ್ಲ, ನಿಮಗೆ ಯಾರೂ ಉಪ್ಪು ಕೊಡಲ್ಲ, ಅಥವಾ ನಿಮ್ಮಿಂದ ಪಡೆಯೋದೂ ಇಲ್ಲ. ನೀವು ಉಪ್ಪು ಕೊಡೋಕೆ ಹೋದರೆ ಇಲ್ಲಿಡಿ ಅಂತಾರೆ, ನಿಮ್ಮ ಕೈಯಿಂದ ಪಡೆಯಲ್ಲ, ಎಳ್ಳನ್ನು ನಿಮ್ಮ ಕೈಯಿಂದ ಪಡೆಯಲ್ಲ, ಕೆಲವೊಂದು ರೀತಿಯ ಮಣ್ಣುಗಳನ್ನು ಯಾರೂ ನಿಮ್ಮಿಂದ ಪಡೆಯಲ್ಲ. ಯಾರಿಗೋ ಮಣ್ಣು ಕೊಡಬೇಕಂದ್ರೆ ಯಾವುದೇ ರೀತಿಯ ಮಣ್ಣಾಗಲಿ, ಮಣ್ಣು ಕೊಡೋ ಕೆಲವೊಂದು ಪದ್ಧತಿಗಳಿವೆ. ಯಾವಾಗಲೂ ಕೆಳಗಿಡಬೇಕು, ಅಲ್ಲಿಂದ ಎತ್ಕೊಳ್ತಾರೆ, ಬೇರೆಯವರ ಕೈಯಿಂದ ಪಡೆಯಲ್ಲ. ಯಾಕಂದರೆ ಅದು ಋಣಾನುಬಂಧವನ್ನು ಉಂಟು ಮಾಡುತ್ತೆ. ದೈಹಿಕ ನೆನಪುಗಳು ನಿರ್ದಿಷ್ಟ ಮಟ್ಟಕ್ಕಿಂತ ಜಾಸ್ತಿ ಆದಾಗ ಒಂದಿಷ್ಟು ಗೊಂದಲಗಳನ್ನು ಉಂಟು ಮಾಡುತ್ತೆ. ಇಲ್ಲಿ ಆಗೋ ಗೊಂದಲ ಅಲ್ಲ, ಅದು ಬೇರೆ, ಅದನ್ನು ನೀವು ಮಾಡಿಕೊಂಡಿದ್ದು. ಆದರೆ ದೈಹಿಕ ಗೊಂದಲ, ದೇಹಕ್ಕೆ ಗೊಂದಲ ಆದರೆ ನಿರಾಳವಾಗಿರೋಕೆ ಆಗಲ್ಲ. ಅದು ಇದನ್ನು ಗಮನಿಸಿರಬಹುದು, ಕೆಲವೊಂದು ದಿನ ದೇಹ ಗೊಂದಲದಲ್ಲಿದ್ದ ಹಾಗೆ ಅನಿಸುತ್ತೆ. ಗಮನಿಸಿದ್ದೀರಾ? ಎಲ್ಲೇ ಕೂತರೂ ಅಷ್ಟೇ. ಇನ್ನು ಕೆಲವು ದಿನ ಹಾಗಾಗಿ
ಶುದ್ಧೀಕರಿಸೋಕೆ ಹಲವಾರು ವ್ಯವಸ್ಥೆಗಳನ್ನು ರಚಿಸಿದ್ವಿ. ಅವು ಅಗ್ನಿಸ್ನಾನ, ವಾಯುಸ್ನಾನ. ಹೌದು, ನೀರಿನ ಸ್ನಾನ ಪ್ರತಿದಿನ ಇದ್ದೇ ಇದೆ. ನಾನು ಅದೊಂದು ಕಾಲದಲ್ಲಿ ಸಾಕಷ್ಟು ಸಾಧನದಲ್ಲಿ ತೊಡಗಿಕೊಂಡಿದ್ದಾಗ ಪ್ರತಿದಿನ ಏನಿಲ್ಲ ಅಂದರೂ 5-7 ಸಲ ಸ್ನಾನ ಮಾಡ್ತಿದ್ದೆ. ಯಾಕಂದರೆ ಜೀವ ವ್ಯವಸ್ಥೆ ಬಹಳ ಸೂಕ್ಷ್ಮವಾಗುವುದರಿಂದ ಈ ದಿಂಬಿನ ಮೇಲೆ ಕೂತ್ರೆ ಇದು ನಿಮಗೆ ಏನು ಮಾಡ್ತಿದೆ ಅನ್ನೋದರ ಬಗ್ಗೆ ಪ್ರಜ್ಞಾಪೂರ್ವಕರಾಗ್ತೀರಿ. ಸ್ನಾನ ಬೇಕು ಅನ್ಸತ್ತೆ, ಕೊನೆ ಪಕ್ಷ ನೀರು ಮೈ ಮೇಲೆ ಹರಿಬೇಕು. ದಿನಕ್ಕೆ 5-7 ಸಲ ಇದು ಲೆಕ್ಕ ಇಟ್ಕೊಂಡು ನಾನು 5 ಸಲ ಮಾಡಬೇಕು ಅಂದುಕೊಂಡು ಮಾಡೋದಲ್ಲ. ಯಾವಾಗೆಲ್ಲ ಬೇಕು ಅನಿಸುತ್ತೋ ಬಹುತೇಕ ಯೋಗಿಗಳು ದಿನಕ್ಕೆ ಕನಿಷ್ಠ 2 ಬಾರಿ ಸ್ನಾನ ಮಾಡ್ತಾರೆ. ಸಾಮಾನ್ಯವಾಗಿ ನದಿಯಲ್ಲಿ ಮಾಡೋದು ಹರಿಯೋ ನೀರಲ್ಲಿ ಮುಳುಗೆದ್ದು ತಮ್ಮನ್ನು ಶುದ್ಧವಾಗಿಸ್ಕೊಳ್ಳೋದು. ಸಾಧನ ಮಾಡ್ತಿರೋರು ಇವತ್ತಿಗೂ ಕೂಡ ಆಶ್ರಮದಲ್ಲಿ ಯಾವ ಬ್ರಹ್ಮಚಾರಿಗಳಿಗೂ ಕೂಡ ಸಾಮಾನ್ಯ ಜಾಗದಲ್ಲಿ ಬಟ್ಟೆ ತೊಳೆಯೋ ಅವಕಾಶ ಇಲ್ಲ. ಪ್ರತಿಯೊಬ್ಬರೂ ಪ್ರತ್ಯೇಕವಾಗಿ ತೊಳಿತಾರೆ. ಅಂದರೆ ವಾಷಿಂಗ್ ಮೆಷಿನ್ ತಗೊಂಡು ಎಲ್ಲರ ಬಟ್ಟೆನ ಹಾಕಿ ತೊಳೆಯೋಕ್ಕಾಗಲ್ಲ. ಅದು ಸುಲಭ, ಆದರೆ ನಾವು ಅದನ್ನು ಮಾಡಲ್ಲ. ಯಾಕಂದರೆ ಎಲ್ಲರೂ ಸಾಧನೆ ಮಾಡ್ತಿದ್ದಾರೆ, ಎಲ್ಲರೂ ತಮ್ಮದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ. ಅವೆಲ್ಲ ಮಿಕ್ಸ್ ಆಗೋದು ಬೇಕಾಗಿಲ್ಲ. ಯಾಕಂದರೆ ಅದು ಕೆಲಸ ಮಾಡಲ್ಲ. ಅದನ್ನು ಒಟ್ಟಿಗೆ ಹಾಕೋದಾದರೆ ನಾವು ಪ್ರತಿ ಬಾರಿ ನಾವು ಅದಕ್ಕೆ ಮಣ್ಣನ್ನು ಲೇಪಿಸಬೇಕು. ನಿಮಗಿದು ಬಹುಶಃ ಗೊತ್ತಿರಲ್ಲ, ಎಲ್ಲ ಸಾಧು ಸನ್ಯಾಸಿಗಳು ಯಾವಾಗಲೂ ಜರಡಿ ಹಿಡಿದ ನುಣುಪಾದ ಕೆಂಪು ಮಣ್ಣನ್ನು ಬಳಸ್ತಾರೆ ಬಟ್ಟೆಗೆ ಬಣ್ಣ ಬಳಿಯೋದಕ್ಕೆ. ನಮ್ಮ ಇಡೀ ಆಶ್ರಮ ಈ ಬಣ್ಣದಲ್ಲಿದೆ. ಯಾಕಂದರೆ ಬರೀ ಮಣ್ಣನ್ನು ಬಳಸಿದ್ವಿ, ಸರಿನಾ? ಮಣ್ಣಿನ ಜೊತೆ ಒಂದು ರೀತಿ ಅಂಟನ್ನು ಹಾಕಿದಾಗ ಬಣ್ಣದ ಹಾಗೆ ಅಂಟಿಕೊಳ್ಳುತ್ತೆ. ಆಶ್ರಮದಲ್ಲಿ ಎಲ್ಲ ಗೋಡೆಗಳನ್ನು ಹಾಗೆ ಪೇಂಟ್ ಮಾಡಿದ್ದು. ಎಲ್ಲ ಸಾಧು ಸನ್ಯಾಸಿಗಳು ಆಧ್ಯಾತ್ಮಿಕ ಹಾದಿಲಿ ಇರೋರು ತಮ್ಮ ಬಟ್ಟೆನ ಕೆಂಪು ಮಣ್ಣಿನಿಂದ ತೊಳಿತಾರೆ, ಜರಡಿ ಹಿಡಿದ ಮಣ್ಣು. ಹಾಗಾಗಿ ಅವರ ಬಟ್ಟೆಗಳಿಗೆ ಆ ಬಣ್ಣ ಬರುತ್ತೆ. ನೀವು ಪ್ರತ್ಯೇಕವಾಗಿ ತೊಳಿಬೇಕು ಅಥವಾ ಪ್ರತಿ ಬಾರಿ ಮಣ್ಣನ್ನು ಲೇಪನ ಮಾಡಬೇಕು. ನೀವು ಹೊಂದಿರೋ ಏಕೈಕ ಋಣಾನುಬಂಧ ಅಂದರೆ ಅದು ಭೂಮಿಯ ಜೊತೆ, ನಿಮ್ಮ ಸುತ್ತ ಇರೋ ಜನರ ಜೊತೆ ಅಲ್ಲ, ವಸ್ತುಗಳ ಜೊತೆ ಅಲ್ಲ, ಕೇವಲ ಭೂಮಿ ಜೊತೆ. ಅದು ಪರವಾಗಿಲ್ಲ, ಯಾಕಂದರೆ ನೀವು ಈ ಬಟ್ಟೆಗಳನ್ನು ಮಣ್ಣು ಅನ್ನೋ ಪದಾನ ಬೇರೆ ರೀತಿ ಬಳಸ್ತಿದ್ದೀವಿ. ನೀವು ಮಣ್ಣಾದ ಬಟ್ಟೆ ಹಾಕ್ಕೊಂಡ್ರೆ ಇಲ್ಲ ಇಲ್ಲ ಇದು ಹಾಗಲ್ಲ. ಕೆಮ್ಮಣ್ಣಿನಲ್ಲಿ ಅದ್ದಿದ ಬಟ್ಟೆಯನ್ನು ಹಾಕ್ಕೊಂಡ್ರೆ ಒಂದು ರೀತಿಯಲ್ಲಿ ಅದು ದೇಹಕ್ಕೆ ನೆನಪಿಸುತ್ತೆ ತಾನು ಎಲ್ಲಿಂದ ಬಂದಿದ್ದು ಮತ್ತು ಎಲ್ಲಿಗೆ ಹೋಗುತ್ತೆ ಅಂತ. ಹಾಗಾಗಿ ಆಧ್ಯಾತ್ಮಿಕ ಹಾದಿಯಲ್ಲಿ ಇರೋರು ಕೆಮ್ಮಣ್ಣನ್ನು ಸೋಸಿ ಅದರಲ್ಲಿ ಅದ್ದಿದ ಬಟ್ಟೆಯನ್ನು ಬಳಸ್ತಾರೆ. ಅದು ಮೂಲತಃ ಬಿಳಿ ಬಟ್ಟೆ, ನಂತರ ಮಣ್ಣಿನ ಬಣ್ಣಕ್ಕೆ ತಿರುಗುತ್ತೆ. ಯಾಕಂದರೆ ನಿರಂತರವಾಗಿ ಅದನ್ನು ಸೋಸಿದ ಮಣ್ಣಿನಲ್ಲಿ ತೊಳೆಯಲಾಗುತ್ತೆ.